ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದರೆ ಮೈಸೂರಲ್ಲಿ ವಿಜಯನಗರ ಹೆಸರಾದಂಥ ಲೇಔಟಲ್ಲಿ 60-40 ಮನೆ ಹುಡುಕ್ತಾ ಇದ್ರೆ, ನಿಮಗೋಸ್ಕರ ಒಂದು ಒಳ್ಳೆ ಲೇಔಟಲ್ಲಿ ಪ್ರೈಮ್ ಲೊಕೇಶನಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಆದಂಥ ಲಕ್ಸುರಿಯಸ್ ಮನೆನ ನಿಮ್ಮ ಮುಂದೆ ತಂದಿದ್ದೀವಿ. ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ನ ನಮ್ಮ ಕೋ ಆ್ಯಂಕರ್ ಆದಂಥ ನಯನ ಅವರು ಪಿನ್ ಟು ಪಿನ್ ನಿಮಗೆ ತಿಳಿಸ್ಕೊಡ್ತಾರೆ, ಬನ್ನಿ ಕೇಳೋಣ. ಇವತ್ತು ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಾ ನಿಮಗೆ ಕೊಡ್ತೀನಿ. ಈ ಮನೆ 40-60 ಆಗಿರುತ್ತೆ ಆ್ಯಂಡ್ ಇದು ಈಸ್ಟ್ ಫೇಸಿಂಗ್ ಸೈಟ್ ಆ್ಯಂಡ್ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಲಿವೇಶನ್ ಎಲ್ಲ ವುಡನ್ ಫಿನಿಶ್, ಸೊ ತುಂಬ ಲಕ್ಸುರಿಯಾಗಿ ಕಾಣುತ್ತೆ. ವುಡನ್ ಫಿನಿಶ್ ಆಗಿರುತ್ತೆ ಮತ್ತು ಲೈಮ್ ಸ್ಟೋನ್ ಡಿಸೈನ್ ಎಲಿವೇಶನ್. ಸೊ ಮನೆ ಒಳಗಡೆ ಹೇಗಿದೆ ನೋಡೋಣ. ಒಳಗಡೆ ನಿಮಗೆ ಎಂಟರ್ ಆಗ್ತಿದ್ದಂಗೆ ಇಮಿಡಿಯೇಟ್ ಆಗಿ ಪಾರ್ಕಿಂಗ್ ಸ್ಪೇಸ್ ಸಿಗುತ್ತೆ. ಇಟ್ ಲುಕ್ಸ್ ವೆರಿ ವೈಡ್. ಮೇಡಮ್ ಇದು ಯಾವ ಸ್ಟೀಲ್? ಇದೆಲ್ಲ SS ಸ್ಟೀಲ್ ಆಗಿರುತ್ತೆ. SS ಸ್ಟೀಲ್ ಆ್ಯಂಡ್ ವುಡನ್ ಫಿನಿಶ್. SS ಸ್ಟೀಲ್ ಆ್ಯಂಡ್ ವುಡನ್ ಫಿನಿಶ್. ಯೆಸ್. ಸೊ ಪಾರ್ಕಿಂಗ್ ಏರಿಯಾ ಮೇಡಮ್ ಇದು? ಇದು ಪಾರ್ಕಿಂಗ್ ಏರಿಯಾ. ಈ ಪಾರ್ಕಿಂಗ್ ಅಲ್ಲಿ ನೀವು ಒಂದ್ ಕಾರು ಮತ್ತೆ 4 ಬೈಕ್ ನ ನಿಲ್ಲಿಸಬಹುದು. ಈ ಪಾರ್ಕಿಂಗ್ ಏರಿಯಾದಲ್ಲಿ ನಿಮ್ಗೆ ಶೂ ರ್ಯಾಕ್ಸ್ ಇದೆ ಆ್ಯಂಡ್ ನಿಮ್ಗೆ ವಾಲ್ ನೋಡಬಹುದು. ವಾಲ್ ಲಕ್ಸುರಿಯಾಗಿ ಕಾಣೋದಕ್ಕೆ ನಿಮ್ಗೆ ವಾಲ್ ಲೈಟ್ ಕೂಡ ಕೊಟ್ಟಿದ್ದಾರೆ. ವುಡನ್ ಫಿನಿಶಿಂಗ್ ದಾ? ಹೌದು ಪ್ರಶಾಂತ್, ನಿಮ್ಗೆ ಮೊದ್ಲೇ ಹೇಳಿದ್ನಲ್ಲ ಇಲ್ಲಿ ಕಂಪ್ಲೀಟ್ ವುಡನ್ ಫಿನಿಶ್ ಆಗಿರೋದ್ರಿಂದ ಮನೆ ತುಂಬಾ ಲಕ್ಸುರಿಯಾಗಿ ಕಾಣುತ್ತೆ. ಇದೆಲ್ಲ ಟೀಕ್ ಅಷ್ಟು ಚೆನ್ನಾಗಿದೆ ಮನೆ. ನೀವು ಒಳಗಡೆ ನೋಡಾದ್ಮೇಲೆ ನೀವೇ ಹೇಳಿ. ಗ್ರೌಂಡ್ ಫ್ಲೋರ್ ಪ್ರಶಾಂತ್, ಮೇನ್ ಡೋರ್ ನೀವು ನೋಡಬಹುದು. ಮೇನ್ ಡೋರ್ ಇದು 4 and 7 ಫೀಟ್ ಇದೆ. ಓಕೆ, ನೀವು ಒಳಗಡೆ ಬನ್ನಿ. ತುಂಬಾ ದೊಡ್ಡದಾಗಿದೆ ಡೋರ್, ತುಂಬಾ ಲಕ್ಸುರಿ ಆಗಿದೆ. ವುಡ್ ಅಲ್ಲ ಇದು, ನೀವು ಹೇಳಿದ್ರೆ ಟೀಕ್ ವುಡ್ ಅಂತ. ಇದು ಫಸ್ಟ್ ಟೀಕ್ ವುಡ್ ಆ್ಯಂಡ್ ಇದು ಲಾಕ್ ಕಾರ್ವಿಂಗ್ ಕಂಪ್ಲೀಟ್ ಮನೆ ಆರ್ಕಿಟೆಕ್ಚರ್ ಡಿಸೈನ್ ಇರೋದ್ರಿಂದ ಲೈಟಿಂಗ್, ಕಾರ್ಪೆಟ್ ಅಂಡ್ ಕರ್ಟನ್ ಇಂದ ತುಂಬಾನೇ ಥೀಮ್. ಇದು ಫ್ಲೋರಿಂಗ್ಸ್ ಅಲ್ಲ ಯಾವುದು? ಮಾರ್ಬಲ್. ಮಾರ್ಬಲ್. ಓಕೆ, ಕಂಪ್ಲೀಟ್ ಮಾರ್ಬಲ್. ಇದೊಂದು ರೂಮ್ ಇದು ಮಾತ್ರ? ಇದು ವುಡನ್ ಅನ್ಸುತ್ತೆ. ಎಲ್ಲ ವುಡನ್. ಇದು ವುಡನ್ ಅಂಡ್ ದಿಸ್ ಆಲ್ಸೋ ವುಡನ್. ಡೈನಿಂಗ್ ಏರಿಯಾ ಅನ್ಸುತ್ತೆ ಆಫೀಸ್ ಸ್ಟಾಫ್ಸ್ ಗೆ. ಯೆಸ್, ಇದು ಡೈನಿಂಗ್ ಏರಿಯಾ ಅಂಡ್ ಆಲ್ಸೋ ಮೀಟಿಂಗ್ ಏರಿಯಾ ಅಂತಾನೂ ಹೇಳಬಹುದು. ಮೀಟಿಂಗ್ ಏರಿಯಾ ಅಂತಾನೂ ಹೇಳಬಹುದು ಅಲ್ವಾ? ಯೆಸ್. ನೀವು ಕರ್ಟನ್ ನೋಡಿ, ಕರ್ಟನ್ ಕೂಡ ನಿಮಗೆ ಪೇಂಟಿಂಗ್ ಅಂಡ್ ಫ್ಲೋರಿಂಗ್ ಗೆ ಮ್ಯಾಚ್ ಆಗೋ ತರನೇ ಕರ್ಟನ್ ಹಾಕಿದ್ದಾರೆ. ಓಕೆ, ಕೊಟ್ಟಿದ್ದಾರೆ. ಹಾ. ಅಂಡ್ ಎಸಿ ಇದೆ. ವುಡನ್ ಸೀಲಿಂಗ್ ಇದೆ. ವುಡನ್ ಸೀಲಿಂಗ್. ಓಕೆ. ಯೆಸ್, ಇದು ವಾಶ್ರೂಮ್. ಪ್ರಶಾಂತ್, ಇದು ವಾಶ್ರೂಮ್. ಎರಡು ಕೂಡ ವಾಲ್ ಮೌಂಟೆಡ್ ಆಗಿರುತ್ತೆ ಅಂಡ್ ಹ್ಯಾಂಗಿಂಗ್ ಇದೆ ಅಂಡ್ ಮಿರರ್ ಅಂಡ್ ವಾಶ್ ಬೇಸಿನ್ ಅಂಡ್ ದಿಸ್ ಇಸ್ ಸ್ಟೋನ್ ಟೈಲ್ ಅಂತಾನೆ ಹೇಳ್ಬೋದು. ಸೊ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಮಾಸ್ಟರ್ ಬೆಡ್ ಬರಂಗೆ. ಮಾಸ್ಟರ್ ಬೆಡ್ ಅಲ್ಲ, ಗ್ರೌಂಡ್ ಫ್ಲೋರ್ ನ ಫಸ್ಟ್ ಬೆಡ್ರೂಮ್. ಫಸ್ಟ್ ಬೆಡ್ರೂಮ್. ಓಕೆ. ಯೆಸ್, ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ಅಲ್ಯೂಮಿನಿಯಂ ಡೋರ್, ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರ್. ಯೆಸ್, ಸ್ಲೈಡಿಂಗ್ ವಾಟರ್ಪ್ರೂಫ್. ತುಂಬಾ ಎಲಿಗೆಂಟ್ ಆಗಿದೆ. ಯೆಸ್, ಡೋರ್ ಮಾತ್ರ ಅಲ್ಯೂಮಿನಿಯಂ ಬರುತ್ತೆ ಅಂಡ್ ಇದೆಲ್ಲ ವುಡ್. ವುಡ್ ಏ ಬರುತ್ತೆ. ಕೆಳಗಡೆ ಇದೆಲ್ಲ ಬೆಡ್ ಕಾಟ್ ಬೆಡ್ ಒಂದು ಹಾಕಬೇಕು. ಯೆಸ್, ಹೌದು. ಇದೆ ನೋಡಿ ವಾರ್ಡ್ರೋಬ್ ಅಲ್ಲಿ ನಿಮ್ಗೆ ಎಷ್ಟು ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ, ತುಂಬಾನೇ ದೊಡ್ಡದಾಗಿದೆ. ಡ್ರೆಸ್ಸಿಂಗ್ ಟೇಬಲ್ ಅಂಡ್ ಇದು ವಾಶ್ರೂಮ್.
ಓಕೆ, ಚೆನ್ನಾಗಿದೆ. ಇದು ಅಷ್ಟೇ, ಫ್ಲೋರಿಂಗ್ಸ್ ಎಲ್ಲ ಮಾರ್ಬಲ್ ಅಲ್ಲೇ ಫಿನಿಶಿಂಗ್ ಮಾಡಿದ್ದಾರೆ ಅನ್ಸುತ್ತೆ. ಪಕ್ಕದಲ್ಲಿ ವೆಂಟಿಲೇಷನ್ಗೆ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ, ಕರ್ಟನ್ಸ್, ಸೊ ಎಲ್ಲ ಮಾಡಾಗಿದೆ. ಸೊ ಅಂಡ್ ನೀವು ಹಿಂದೆ ನೋಡ್ತಾ ಇರೋದು ಇದು ಕೂಡ ವಾಲ್ ಪೇಪರ್. ವಾಲ್ ಪೇಪರ್ ವಾಲ್ ಕೊಟ್ಟಿದ್ದಾರೆ, ವಾಲ್ ಪೇಪರ್ ಅಲ್ವಾ? ತುಂಬಾ ಥಿಕ್ನೆಸ್ ಆಗಿ ಚೆನ್ನಾಗಿ ಕಾಣ್ತಿದೆ, ತುಂಬಾನೇ ಕ್ವಾಲಿಟಿ, ಎಕ್ಸ್ಟ್ರೀಮ್ಲಿ ಗುಡ್, ಎಕ್ಸ್ಟ್ರೀಮ್ಲಿ ಕ್ವಾಲಿಟಿ ಕೊಟ್ಟಿದ್ದಾರೆ. ಹೌದು, ಎಸ್. ಪ್ರಶಾಂತ್, ಬಿಫೋರ್ ಗೋಯಿಂಗ್ ಟು ಜಿಮ್ ರೂಮ್, ಇದನ್ನ ನೀವು ನೋಡಬಹುದು, ಇದು ಆಸ್ಥೆಟಿಕ್ ವಾಲ್ ಪೇಂಟ್. ಆಸ್ಥೆಟಿಕ್ ವಾಲ್ ಪೇಂಟ್? ಎಸ್, ಇದನ್ನ ವಾಲ್ ಪೇಪರ್ ಆಗಿ ಯೂಸ್ ಮಾಡಬಹುದು. ವಾಲ್ ಪೇಪರ್ ಆದ್ರೆ ಅಷ್ಟೊಂದು ಕ್ವಾಲಿಟಿ ಇರಲ್ಲ ಅಂತ ಇವರು ಪೇಂಟ್ ಮಾಡಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ. ಎಸ್, ಇದು ಜಿಮ್ ರೂಮ್, ಎಲ್ಲ ವುಡನ್ ಫಿನಿಶ್ಡ್ ಅಂಡ್ ಫುಲ್ ಮಿರರ್ ಜಿಮ್ ರೂಮ್. ಪ್ರಶಾಂತ್, ಇದನ್ನ ನೀವು ನೋಡಬಹುದು, ಈ ರೂಮ್ಗೆ ಪೇಂಟ್ ಅಂಡ್ ವುಡ್ ಗೆ ಮ್ಯಾಚ್ ಆಗೋ ತರ ಕರ್ಟನ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಎಲ್ಲ ಎಕ್ವಿಪ್ಮೆಂಟ್, ಜಿಮ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಾದ್ಮೇಲೆ, ಅಂಡ್ ಇದು ಸಹ ವಾರ್ಡ್ರೋಬ್. ಇದು ವಾಟ್ ಅದೇ ಸ್ಟೋರೇಜ್ ಗೆ ಅನ್ಸುತ್ತೆ. ಎಸ್, ಸ್ಟೋರೇಜ್ ಪರ್ಪಸ್ ಇಟ್ಕೋಬಹುದು, ಜಿಮ್ ಐಟಮ್ಸ್ ಎಲ್ಲ ಇಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋಬಹುದು. ಅಂಡ್ ಆಲ್ಸೋ ಇದನ್ನು ಸಿಟ್ಟಿಂಗ್ ನ ಯೂಸ್ ಮಾಡಬಹುದು, ಸಿಟ್ಟಿಂಗ್ ರೆಸ್ಟ್ ಮಾಡ್ಲಿಕ್ಕೆ. ಎಸ್, ಓಕೆ. ಅಂಡ್ ಇದು ಕೂಡ ಇನ್ನೊಂದು ವಾರ್ಡ್ರೋಬ್, ಇನ್ನೊಂದು ಸ್ಟೋರೇಜ್ ಆಗಿ ನಾವು ಯೂಸ್ ಮಾಡಬಹುದು, ಲಾಕ್ ಆಗಿಬಿಟ್ಟಿದೆ. ಸೊ ಈ ಮನೆಯಲ್ಲಿ ಏನಂದ್ರೆ ಒಂದೊಂದು ಮೈನರ್ ವಿಷಯ ಕೂಡ ನೋಡಿ ನೋಡಿ ಮಾಡಿದ್ದಾರೆ ತುಂಬಾ. ಬಿಕಾಸ್ 9 ವರ್ಷದ ಹಳೆಯದು ಅಂತ ಅಂದ್ಮೇಲೆ ಅದೇ ತರದ ಅಲ್ಲಿಗೂ ಕೂಡ ಡಿಸೈನ್ ಗೆ ಕಾಂಪ್ರೂವ್ ಆಗ್ತೇನೆ. ಅಲ್ಲೆಲ್ಲ ಫುಲ್ ಆರ್ಕಿಟೆಕ್ಚರ್ ಡಿಸೈನ್ಸ್ ಆರ್ಕಿಟೆಕ್ಟ್ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಒಳಗಡೆಯಿಂದ ಒಂದು ಸ್ಟೆಪ್ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ, ಇದು ಕಂಪ್ಲೀಟ್ ಆಫೀಸ್ ಏರಿಯಾ. ಆಫೀಸ್ ಏರಿಯಾ ಅಂದ್ಮೇಲೆ ಇಲ್ಲಿಂದ ಮನೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಎಸ್, ಇದು ಸ್ಟೆಪ್ಸ್, ಆ ಕಡೆಯಿಂದ ಹೋಗಬಹುದು, ಆ ಕಡೆಯಿಂದನೂ ಹೋಗ್ಬೋದು. ಇದು ಆಫೀಸ್ ಏರಿಯಾ ಬಿಟ್ಟು ಮನೆಗೆ ಹೋಗೋದು. ಅಂಡ್ ಇದನ್ನ ನೀವು ಸ್ಟೋರೇಜ್ ಆಗಿ ಯೂಸ್ ಮಾಡಬಹುದು, ಪಕ್ಕದಲ್ಲಿ ಸ್ಪೇಸ್ ಇದೆ, ಸ್ಟೇರ್ ಕೇಸ್ ಕೆಳಗಡೆ ಸ್ಪೇಸ್ ಇದೆ, ಇದನ್ನ ಸ್ಟೋರೇಜ್ ಆಗಿ ಯೂಸ್ ಮಾಡಬಹುದು. ಸ್ಟೋರೇಜ್ ಆಗಿ ಯೂಸ್ ಮಾಡಬಹುದು. ಓಕೆ, ಸೊ ಈ ಗ್ಲಾಸ್ ಅಲ್ಲ ಯಾವುದು? ಇದೆಲ್ಲ ಟಫನ್ ಟಫನ್ ಗ್ಲಾಸ್ ಬರುತ್ತೆ. ಎಸ್, ಓಕೆ. ಸ್ಟೇ ಕೇಸ್ ಅಲ್ಲೂ ಕೂಡ ಸ್ಟೆಪ್ಸ್ ಅಲ್ಲೂ ನಿಮಗೆ ವುಡನ್ ಅಂಡ್ ಮಾರ್ಬಲ್ ಫಿನಿಶ್ ಕೊಟ್ಟಿದೆ. ವುಡನ್ ಅಂಡ್ ಮಾರ್ಬಲ್ ಫಿನಿಶಿಂಗ್ ಕೊಟ್ಟಿದೆ. ಎಸ್, ಬನ್ನಿ ನಾನು ನಿಮಗೆ ಕಂಪ್ಲೀಟ್ ಮೇಲ್ಗಡೆ ತೋರಿಸ್ತೇನೆ. ಪ್ರಶಾಂತ್, ಇದು SSR ರೈಲಿಂಗ್ಸ್. ಓಕೆ, SST ಅಲ್ಲ? ಎಸ್. ನಿಮ್ಮ ಲೆಫ್ಟ್ ಸೈಡ್ಗೆ ನೀವು ನೋಡಬಹುದು ಒಂದು ಅಸ್ಥೆಟಿಕ್ ವ್ಯೂ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಕೊಟ್ಟಿದ್ದಾರೆ. ಇದೇನು ವಾಟರ್ ಹಾಕೋದು ಅನ್ಸುತ್ತೆ ಮುಖ್ಯ ಅಲ್ವಾ? ಎಸ್, ಓಕೆ. ಮೇಲ್ಗಡೆ ಬರ್ತಿದ್ದಂಗೆ ಇದು ಲಿವಿಂಗ್ ಏರಿಯಾ. ನೈಟ್ ಟೈಮ್ ಇದಕ್ಕೆ ಲೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ನೈಟ್ ಟೈಮ್ ಅಲ್ಲಿ ತುಂಬಾ ಲುಕ್. ಎಸ್, ಒಂದು ಇಲ್ಲಿ ಸಿಟ್ ಔಟ್ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ರಶಾಂತ್, ಇದು ಸೂಪರ್ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ಅಲ್ವಾ? ಎಸ್, ತುಂಬಾ ವೈಡ್ ಆಗಿದೆ, ದೊಡ್ಡದಾಗಿದೆ. ಇದು ಮಾರ್ಬಲ್, ಇದು ಕೂಡ ಮಾರ್ಬಲ್ ಅನ್ಸುತ್ತೆ. ಎಸ್, ಇದು ಮಾರ್ಬಲ್, ಮಾರ್ಬಲ್ ಗೆ ಮ್ಯಾಚ್ ಆಗೋ ತರ ನಿಮಗೆ ಕರ್ಟನ್ ಕೊಟ್ಟಿದ್ದಾರೆ. ಕರ್ಟನ್ ದೊಡ್ಡ ವಿಂಡೋ, 10 feet ವಿಂಡೋ. 10 feet ಇದು? ಎಸ್, 10 feet ವಿಂಡೋ. ವೆಲ್, ಫಾಲ್ಸ್ ಲೈಟ್ಸ್ ನೋಡಿ, ಅಲ್ಲೊಂದು ಲೈಟ್ಸ್, ಇಲ್ಲೊಂದು ಲೈಟ್ಸ್. ಎಸ್, ಫಾಲ್ಸ್ ಲೈಟ್ಸ್ ಅಂಡ್ ಈ ಲೈಟ್ ನೋಡಿ, ನಿಮಗೆ ಇದು ಲೈಟ್ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಲಿವಿಂಗ್ ಏರಿಯಾಗೇನೆ ಒಂದು ಲಕ್ಸುರಿ ಫೀಲ್ ಫೀಲ್ ಕೊಡುತ್ತೆ 100%. ಅಂಡ್ ಇದು ಇನ್ನೊಂದು, ಇದು ನಿಮಗೆ ಲಿವಿಂಗ್ ಏರಿಯಾ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸೋದಕ್ಕೆ ಇನ್ನೊಂದು ಡಿಸೈನ್ ಕೊಟ್ಟಿದ್ದಾರೆ. ಎಸ್, ಅಲ್ವಾ, ಹೊರಗಡೆ ಸ್ಟೋನ್ಸ್ ಎಲ್ಲ ಇಟ್ಟು ಗ್ಲಾಸ್ ಎಲ್ಲ ಫಿನಿಶ್. ಇದು ನಿಮಗೆ ಆಲ್ಮೋಸ್ಟ್ ನೈಟ್ ಟೈಮ್ ಅಮೇಜಿಂಗ್ ಆಗಿ ಲುಕ್ ಕೊಡುತ್ತೆ. ಲುಕ್ ಕೊಡುತ್ತಲ್ವಾ? ಓಕೆ, ಓಕೆ. ದೆನ್ ಮೇನ್ ಡೋರ್ ತುಂಬಾ ದೊಡ್ಡದಾಗಿದೆ. ಮೇನ್ ಡೋರ್, ಮೇನ್ ಡೋರ್ 12 ಫೀಟ್ ಮೇನ್ ಡೋರ್ ಇದೆ. 10 ಫೀಟ್ ಇದು? 12 ಫೀಟ್. ಎಸ್, ಓಕೆ. ಇದು ಕೂಡ ಟೀಕ್ ವುಡ್ ಅನ್ಸುತ್ತೆ. ಎಸ್, ಇದು ಟೀಕ್ ವುಡ್. ಇದು ಆಕ್ಚುಲಿ ನಿಮ್ ಕೆಳಗಡೆ ಏನ್ ಆಫೀಸ್ ಇದೆ, ಆಫೀಸ್ ಬೇಡ ಅಂತ ಅದು, ಇದು ಮನೆ. ಆಕ್ಚುಲಿ ಇಲ್ಲಿ ಎಂಟ್ರೆನ್ಸ್ ಬರುತ್ತೆ. ಓ, ಇಲ್ಲಿಂದ ಎಂಟ್ರೆನ್ಸ್? ಎಸ್, ಇದು ಎಂಟ್ರೆನ್ಸ್. ಆಚೆ ಕಡೆನೂ ಒಂದು ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಪ್ಲೀಸ್ ಹೊರಗಡೆ ಬರ್ತೀರಾ? ಸೆಪರೇಟ್ ಗೇಟ್ ಕೂಡ ಇದೆ ನಿಮಗೆ, ಆಚೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ. ಸೆಪರೇಟ್ ಗೇಟ್, ಆಚೆ ಕಡೆ ಎಂಟ್ರೆನ್ಸ್ ಗೆ ಪ್ರೊವಿಷನ್ ಮಾಡಿದ್ದಾರೆ. ಎಸ್, ಇದು ಮೇನ್ ಡೋರ್, ಈ ಮನೆಯ ಮೇನ್ ಡೋರ್. ಮೇನ್ ಡೋರ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂಡ ನೀವು ಕೂಡ ಫಿಂಗರ್ ಪಾಯಿಂಟ್ ಕೊಟ್ಟಿದ್ದಾರೆ. ಡಿಜಿಟಲ್ ಡಿಜಿಟಲ್ ಲಾಕ್, ಡಿಜಿಟಲ್ ಸಿಸ್ಟಮ್ಸ್ ಕೊಟ್ಟಿದ್ದಾರೆ ಇಲ್ಲೂವೆ. ಓಕೆ, ರೈಟ್. ಎಸ್, ಅಂಡ್ ಇದು ದೇವರ ಮನೆ. ಓಕೆ, ಒನ್ ಆಫ್ ದ ಇನ್ನೊಂದು ಲಕ್ಸುರಿ ಫೀಲ್ ಕೊಡುತ್ತೆ. ನೋಡಬಹುದು, ನೋಡ್ತಾ ಇದ್ರಲ್ಲ, ಅಂಡ್ ಇಲ್ಲಿ ಮನೇಲಿ ಯಾವ್ದು ಕೂಡ ಕಮ್ಮಿ ಇದು ಬ್ರ್ಯಾಂಡ್ ಯಾವ್ದು ಯೂಸ್ ಮಾಡಿ, ಎಲ್ಲ ಟಾಪ್ ಲೆವೆಲ್ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದಾರೆ. ಅದೇನೋ ರಾಜಸ್ಥಾನಿ ಮಾರ್ಬಲ್ ಅಂತ. ಎಸ್, ಇದು ರಾಜಸ್ಥಾನಿ ಮಾರ್ಬಲ್, ಕರೆಕ್ಟ್. ಇದು ಬಾಲ್ಕನಿ ಕೊಟ್ಟಿದ್ರಲ್ಲ. ಎಸ್, ಇದು ಬಾಲ್ಕನಿ. ನಾನು ನಿಮಗೆ ದೇವರ ಮನೆಯಲ್ಲಿ ತೋರಿಸಿದ್ನಲ್ಲ, ಕರೆಕ್ಟ್. ನ್ಯಾಚುರಲ್ ಸನ್ ಲೈಟ್ ನೋಡಿ, ಇದಕ್ಕೆ ಇಷ್ಟು ಚೆನ್ನಾಗಿ ಡಿಸೈನ್ ಕೊಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ ಆಗಿದ್ರಿಂದ ಸೂರ್ಯ ಈ ಕಡೆ ಹುಟ್ಟದಾಗಿಂದ ನಿಮಗೆ ಡೈರೆಕ್ಟ್ ಕಿರಣ ಇಲ್ಲಿ ಬೀಳುತ್ತಲ್ವಾ? ಹೌದು. ಇದು ಬಾಲ್ಕನಿ, ಇದೆಲ್ಲ ವುಡನ್ ಫಿನಿಶ್. ಓಕೆ,
ಅಂಡ್ ಇಲ್ಲಿ ಕ್ಯಾಮ್ರಾ ಕೂಡ ಇದೆ. ಓ, ಸಿಸಿ ಟಿವಿ ಕೂಡ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಅನ್ಸುತ್ತಲ್ವಾ? ಇದು ಟಫನ್ ಗ್ಲಾಸ್ SSD ಲೋ ಎಲ್ಲ ಟಫನ್ ಗ್ಲಾಸ್, ಟಫನ್ ಗ್ಲಾಸ್ ಅಂಡ್ ರೈಲಿಂಗ್ಸ್ ಎಲ್ಲ SSD. MM ಕೂಡ ಜಾಸ್ತಿ ಇದೆ ಅನ್ಸುತ್ತೆ ಟಫನ್ ಗ್ಲಾಸ್ ಅಲ್ಲಿ. ನೋಡಿ ಇಲ್ಲೇ ನೋಡ್ತಿರಲ್ಲ, 2 ಗ್ಲಾಸ್ ಯೂಸ್ ಮಾಡಿದ್ದಾರೆ. ಕರೆಕ್ಟ್, ಓಕೆ. ಇದು ಕೆಳಗಡೆ ಎಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಫ್ಲೋರಿಂಗ್ ಎಲ್ಲ. ಒಂದು ಡಿಸೈನ್ ನ ಕಾಂಪ್ರಮೈಸ್ ಮಾಡಬಾರದು ಅಂತ ಇಲ್ಲಿ ನಿಮಗೆ ಲೈಮ್ ಸ್ಟೋನ್ಸ್ ಕೊಟ್ಟಿದ್ದಾರೆ. ಓಕೆ, ತುಂಬಾ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಮನೆ ಅಲ್ವಾ? ಬೆಸ್ಟ್ ಇದನ್ನ ಹೇಳಿದ ಆರ್ಕಿಟೆಕ್ಟ್ ಡಿಸೈನ್ಸ್ ಅಂತ. ಬನ್ನಿ ಇನ್ನ ನಿಮಗೆ ಕಿಚನ್ ತೋರಿಸ್ತೇನೆ. ಪ್ರಶಾಂತ್, ಇದು ಮಾಡ್ಯುಲರ್ ಕಿಚನ್. ಇಟಾಲಿಯನ್ ಮಾಡ್ಯುಲರ್ ಕಿಚನ್ ಆಯ್ತು. ಎಸ್, ನಾನು ನಿಮಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬಾ ದೊಡ್ಡದಾಗಿದೆ ಕಿಚನ್. ಎಸ್, ಇದು ಇನ್ ಬಿಲ್ಟ್ ರೆಫ್ರಿಜರೇಟರ್. ಓಕೆ, ಎಲ್ಲ ಇನ್ ಬಿಲ್ಟ್. ಎಲ್ಲ ಇನ್ ಬಿಲ್ಟ್ ಆಲ್ರೆಡಿ ಇನ್ಸ್ಟಾಲ್ ಆಗ್ಬಿಟ್ಟಿದೆ ಅಲ್ಲ, ವರ್ಕಿಂಗ್ ಇದೆ. ಓಕೆ, ಎಲ್ಲ ಇನ್ ಬಿಲ್ಟ್ ರೆಫ್ರಿಜರೇಟರ್. ಅಂಡ್ ಈ ಕಡೆ ಇನ್ ಬಿಲ್ಟ್ ಓವನ್. ಇನ್ ಬಿಲ್ಟ್ ಓವನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಓಕೆ. ಅಂಡ್ ದಿಸ್ ಇಸ್ ಅ ವೈರ್ ಬ್ಯಾಸ್ಕೆಟ್. ಓಕೆ, ಅಂಡ್ ಇದು ನ್ಯೂ ಟ್ಯಾಂಡಮ್ ಬಾಕ್ಸ್. ಟ್ಯಾಂಡಮ್ ಬಾಕ್ಸ್ ಅಂತ ಅಂತಾರೆ. ಯೆಸ್, ಇದನ್ನ ಟ್ಯಾಂಡಮ್ ಬಾಕ್ಸ್ ಅಂತಾರೆ. ಓಕೆ, ಸ್ಟೌ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಟ್ಯಾಂಡಮ್ ಬಾಕ್ಸ್ ಅಂತ ಅಂದ್ರೆ ಇಲ್ಲಿ ನಾವು ಇಲ್ಲಿ ನೀವು ಮೇಲ್ಗಡೆ ಏನು ಡಬ್ಬಗಳನ್ನ ಇಡ್ತೀರಾ ಅದನ್ನ ಇಲ್ಲೇ ನಾವು ಇಟ್ಕೋಬಹುದು. ಕೆಳಗಡೆನೇ ಪ್ರೊವೈಡ್ ಮಾಡಿಬಿಡಿದ್ದಾರೆ ಈ ತರ. ರೈಟ್, ಇಟ್ಕೋಬಹುದು. ಅಂಡ್ ಇದು ಇನ್ ಬಿಲ್ಟ್ ಹಾಬ್. ಹಾಬ್ ಅಂತಾರೆ. ಇದು ನೀವು ಮೇಲ್ಗಡೆಗಿಂತ ಇದು ಇನ್ಬಿಲ್ಟ್ ಆಗಿರೋದ್ರಿಂದ ಕ್ಲೀನಿಂಗ್ ತುಂಬಾ ಚೆನ್ನಾಗಿ ನಾವು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು. ಅಂಡ್ ಚಿಮ್ನಿ ಕೊಟ್ಟಿದ್ದಾರೆ. ಚಿಮ್ನಿ ಆಲ್ರೆಡಿ ದೊಡ್ಡದು, ತುಂಬಾ ದೊಡ್ಡದಾದ ಚಿಮ್ನಿ, ಬ್ಲೈಂಡ್ ಚಿಮ್ನಿ. ಸೋ ಇದು, ಓಕೆ, ಇದು ಯಾವುದು? ಸ್ಟೋನ್? ಇದೆಲ್ಲ ಮಾರ್ಬಲ್. ಇದು ಮಾರ್ಬಲ್ ಅಲ್ಲ? ಎಸ್. ಓಕೆ, ಸೋ ಇದು ವಾಷಿಂಗ್ ಏರಿಯಾ. ಎಸ್. ಇದು ಅಂಡ್ ಇದು ಆರ್ಓ ವಾಟರ್. ಅಂಡ್ ಇದು ವಾಷಿಂಗ್ ವಾಟರ್. ವಾಷಿಂಗ್ ವಾಟರ್, ಓಕೆ. ಸರಿ, ಇದು ಕೌಂಟರ್ ಚೆನ್ನಾಗಿದೆ. ಡಿನ್ನರ್ ಕೂಡ ಮಾಡಬಹುದು, ಬ್ರೇಕ್ಫಾಸ್ಟ್ ಕೂಡ ಮಾಡಬಹುದು. ಡೈನಿಂಗ್ ಏರಿಯಾ ಅಂತ. ಇನ್ಬಿಲ್ಟ್ ಕೊಟ್ಬಿಡ್ತಾರೆ. ಇದು ನೋಡಿ ಎಷ್ಟು ತುಂಬಾ ಚೆನ್ನಾಗಿ. ಅದಕ್ಕೂ ಅಟ್ಯಾಚ್ಮೆಂಟ್ ಮಾಡಿಲ್ಲ. ಇನ್ನೊಂದು ವಿಂಡೋನು ಇದೆ ಗಾಳಿ ಬೆಳಕಿಗೆ. ಓಕೆ, ಸೂಪರ್, ಚೆನ್ನಾಗಿದೆ ವಿಂಡೋ. ನೋಡಿ ನೀವು ವಿಂಡೋದಲ್ಲೂ ಇದನ್ನ ಆಚೆ ಒಂದು ವಿಂಡೋ ಇದೆ, ಅಂದ್ರೆ ಗ್ರಿಲ್ ಒಂದು ವಿಂಡೋ ಇದೆ. ಆ ರಾಡ್ ವಿಂಡೋನು ಬಿಟ್ಟು ಇವರು ವುಡನ್ ಕೂಡ ಕೊಟ್ಟಿದ್ದಾರೆ. ಬ್ಲೈಂಡ್ ವಿಂಡೋ ಅಂತ ಹೇಳ್ತೀವಿ ಇದನ್ನ. ಬ್ಲೈಂಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಒಂದೊಂದ್ ಡಿಸೈನ್ ಒಂದೊಂದು ಮ್ಯಾಚ್ ಆಗ್ಬೇಕು ಅಂತ ಪ್ರತಿಯೊಂದನ್ನು ಅದೇ ತರ ಕೊಟ್ಟಿದ್ದಾರೆ. ಪ್ರಶಾಂತ್, ಇದು ಫಸ್ಟ್ ಫ್ಲೋರ್ ನ ಬೆಡ್ ಕೊಟ್ಟಿದ್ದಾರೆ. ಬೆಡ್ ನೀವು ಹಾಕೋಬೇಕಷ್ಟೇ, ಮಂಚ ಮಾಡಿದ್ದಾರೆ. ನೀವು ಈ ಲಾಕ್ ನ ಅಬ್ಸರ್ವ್ ಮಾಡಬಹುದು. ಇದು ಈ ಮನೆ ನಾನು ಹೇಳಿದ್ನಲ್ಲ, ಲಾಕ್ ನನ್ನ ಎಷ್ಟು ತುಂಬಾ ಎಷ್ಟು ನೀಟ್ ಆಗಿ ಕೊಟ್ಟಿದ್ದಾರೆ. ಎಲಾಂಗೇಟೆಡ್ ಲಾಕ್ಸ್ ಅಂತ ಹೇಳ್ತೀವಿ, ಅದನ್ನ ಫುಲ್ ದೊಡ್ಡ ಲಾಕ್ಸ್ ಕೊಟ್ಟಿದ್ದಾರೆ. ಇದು ವಾರ್ಡ್ರೋಬ್ ಇದೆ ಅನ್ಸುತ್ತೆ ಇಲ್ಲಿ ಅಲ್ವಾ? ಬನ್ನಿ ನಾನು ತೋರಿಸ್ತೇನೆ. ಇದು ವಾರ್ಡ್ರೋಬ್. ಅಲ್ಯೂಮಿನಿಯಂ ವಾರ್ಡ್ರೋಬ್. ಎಸ್, ಅಲ್ಯೂಮಿನಿಯಂ ವಾರ್ಡ್ರೋಬ್ ಅಂಡ್ ಪಾರ್ಟಿಷನ್. ಓಕೆ, ಅಂಡ್ 2 ಡ್ರಾಯರ್ಸ್. ಅಂಡ್ ಈ ರೂಮ್ ನ ಇದು ಮಾಸ್ಟರ್ ಬೆಡ್ರೂಮ್ ಅನ್ನೋದಕ್ಕೆ ಇದು ಲಾಕರ್ ಕೊಟ್ಟಿದ್ದಾರೆ. ನೀವು ಈ ಲಾಕರ್ ನ ನೀವು ನೋಡಿರಲ್ಲ, ತುಂಬಾ ಹಳೆ ಲಾಕ್. ಓಕೆ, ಸೊ ಇದು ಕುಬೇರ ಮೂಲ ಅನ್ಸುತ್ತೆ. ಅದಕ್ಕೆ ಅದಕ್ಕೆ ಅಲ್ಲೇ ಲಾಕರ್, ಅಲ್ಲೇ ಲಾಕರ್ ಇಟ್ಕೊಂಡಿದ್ದಾರೆ. ನಿಮ್ದು ಚಿನ್ನ ಆಭರಣಗಳು. ಎಸ್, ಅಲ್ಲ ನೀವು ವಾರ್ಡ್ರೋಬ್ ಒಳಗಡೆ ಲಾಕರ್ ಇಡೋದಕ್ಕಿಂತ ದುಡ್ಡಲ್ಲ ಅಲ್ಲೇ ಇಟ್ಕೋಬಹುದು. ಎಸ್, ಆ ಲಾಕರ್ ಪಕ್ಕದಲ್ಲಿ ಒಂದು ಮಿರರ್ ಕೂಡ ಇದೆ ಅಲ್ವಾ? ಡ್ರೆಸ್ಸಿಂಗ್ ಲಾಕರ್ ರೂಮ್ ಪಕ್ಕನೇ ನಿಮ್ಗೆ ಡ್ರೆಸ್ಸಿಂಗ್ ಇದೆ ಅಂಡ್ ಅದಕ್ಕೆ ಲೈಟ್ ನ ಪ್ರೊವಿಷನ್ ಕೊಟ್ಟಿದ್ದಾರೆ. ಓಕೆ, ಪ್ರಶಾಂತ್ ಇದು ರೂಮ್ ನೋಡಿದ್ರಲ್ಲ. ಎಸ್, ಫಸ್ಟ್ ಬೆಡ್ರೂಮ್ ನೋಡಿದ್ವಿ. ಎಸ್, ಇದು ಕಾಮನ್ ಬಾತ್ರೂಮ್ ಅಂಡ್ ಯುಟಿಲಿಟಿ ಏರಿಯಾ ಆಯ್ತು. ಓಕೆ, ಇದು ಯುಟಿಲಿಟಿ ಏರಿಯಾ ಅನ್ಸುತ್ತೆ. ಎಸ್, ಇದು ಯುಟಿಲಿಟಿ. ಗೇಟ್ ಅಲ್ಲಿ ಕೂಡ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಕೆಳಗಡೆ ಇದೆ ಆಂಟಿ ಸ್ಕಿಡ್ ಗ್ರಾನೈಟ್ ಅನ್ಸುತ್ತೆ ಅಲ್ವಾ? ಎಸ್, ಹೌದು. ಓಕೆ, ನೀವು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಲ್ಲೇ ಇದೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೇ ಇದೆ. ಇಲ್ಲಿ ವಾಷಿಂಗ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಬಟ್ಟೆ ಒಂದಕ್ಕೆ ಜಾಗ ಕೊಟ್ಟಿದ್ದಾರೆ. ಹೌದು. ಎಸ್, ಓಕೆ. ಬನ್ನಿ ನಮ್ಮ ಈ ಮನೆ ಇದು ಡೋರ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡದಾಗಿದೆ. ಎಲ್ಲ 10 ಫೀಟ್. ಎಲ್ಲ 10 ಫೀಟ್. ಎಸ್, ಯಾವುದು 7 ಫೀಟ್ ಕೊಟ್ಟಿಲ್ಲ. ಇದು ಜನರಲ್ ಜನರಲ್ ವಾಶ್ರೂಮ್. ಓಕೆ, ಇದು ಕೂಡ ಎಲ್ಲ ಇದು ವಾಲ್ ಮೌಂಟೆಡ್ ಕಮೋಡ್ಸ್. ವಾಲ್ ಮೌಂಟೆಡ್ ಅಪ್ಪ. ಎಸ್, ಓಕೆ. ವಾಶ್ ಬೇಸಿನ್ ಅಂಡ್ ಇದು ಗ್ಲಾಸ್ ಫಿನಿಶ್ಡ್ ವಾಶ್ರೂಮ್ ಶವರ್ ಇದೆ. ಓಕೆ,
ಸೊ ಇಲ್ಲೂ ಅಷ್ಟೇ ಆಲ್ರೆಡಿ ಒಳಗಡೆ ಸೋಲಾರ್ದಿಗೆಲ್ಲ ಪ್ರೊವಿಷನ್ ಮಾಡಿದ್ದಾರೆ ಸೋಲಾರ್ ಅಂಡ್ ಗೀಸರ್ ಎರಡು ಕೂಡ ಮಾಡಿದ್ದಾರೆ. ಸೊ ಇದು ಒರಿಜಿನಲ್ ಸ್ಟೋನ್ ಹಾಕಿದ್ರು ಕೆಳಗಡೆ ಆಂಟಿಸ್ಕಿಡ್ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ಬಾರ್ ಕೌಂಟರ್. ನಿಮ್ದು ಲೆಫ್ಟ್ ಸೈಡ್ ಗೆ ಟೂ ಬೆಡ್ರೂಮ್ಸ್ ಇದೆ, ಈ ಸೈಡ್ ಗೆ ನಿಮ್ದು ಹೋಮ್ ಥಿಯೇಟರ್ ಇದೆ, ಹೋಮ್ ಥಿಯೇಟರ್ ಪ್ಲಸ್ ಬಾಲ್ಕನಿ ಎರಡು ಇದೆ. ಫಸ್ಟ್ ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡ್ತೇನೆ. ಮಾಸ್ಟರ್ ಬೆಡ್ರೂಮ್ ಅಲ್ಲ? ಯೆಸ್, ಇದು ಮಾಸ್ಟರ್ ಬೆಡ್ರೂಮ್. ಇದು ಫ್ಲೋರಿಂಗ್ ಫುಲ್ ವುಡನ್ ಅನ್ಸುತ್ತಲ್ವಾ? ಯೆಸ್, ಇದು ಟೀಕ್ ವುಡ್ ಅಲ್ಲೇ ಫಿನಿಶಿಂಗ್ ಕೊಟ್ಟಿರೋದು. ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೂಮ್. ಹೌದು, ಶೇಡ್ ಒಂಥರ ಡಿಫರೆಂಟ್ ಆಗಿದೆ ಇದು. ಯೆಸ್ ಹೌದು, ಇದು ವಾಲ್ ಪೇಪರ್. ವಾಲ್ ಪೇಪರ್ ವಾಲ್ ಇದು ಅಷ್ಟೇ, ತುಂಬಾ ಥಿಕ್ನೆಸ್ ಜಾಸ್ತಿ ಇದೆ ಅಲ್ವಾ? ಹೈ ಕ್ವಾಲಿಟಿ, ತುಂಬಾ ಹೈ ಕ್ವಾಲಿಟಿ. ನಾನು ಹೇಳಿದ್ನಲ್ಲ, ನಾರ್ಮಲ್ ಆಗಿ ನೋಡಿದ್ವಿ ಬಟ್ ಈ ತರ ನೋಡಿರ್ಲಿಲ್ಲ. ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ನಿಮಗೆ ಕಿತ್ಕೊಂಡು ಬರೋದು ಅತರ ಏನಿಲ್ಲ. ಓಕೆ, ಒಂದ್ ಸಲ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ. ಯೆಸ್, ಅಂಡ್ ಕರ್ಟನ್ ವಿಂಡೋ ಕೊಟ್ಟಿದ್ದಾರೆ. ನಮಗೆ ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ. ನೀವು ಕೇಳಿದ್ರೆ ಇದು ಟಿವಿ ಯೂನಿಟ್. ಯೂನಿಟ್ ಇದು ಬ್ಯಾಕ್ ಗ್ರೌಂಡ್ ಅಲ್ಲ, ಸ್ಟೋನ್ ಸ್ಟೋನ್ ಡಿಸೈನ್, ಲೈಮ್ಸ್ಟೋನ್ ಸ್ಟೋನ್ಸ್ ಎಲಿವೇಷನ್ಸ್ ಕೊಟ್ಟಿದ್ದಾರೆ. ಓಕೆ, ಅಂಡ್ ಕೆಳಗಡೆ ನೋಡಿ. ಯೆಸ್, ಕೆಳಗಡೆ ಅಲ್ಲೆಲ್ಲ ಸ್ಟೋನ್ ವರ್ಕ್ಸ್ ಕೊಟ್ಟು ಲೈಟ್ಸ್ ಕೊಟ್ಟಿದ್ದಾರೆ. ಓಕೆ, ಅದು ಲುಕ್ ಚೆನ್ನಾಗಿ ಲೈಕ್ ಅದೊಂದು ರೆಸ್ಟೋರೆಂಟ್ ಫೀಲ್ ಕೊಡುತ್ತೆ. ಕರೆಕ್ಟ್. ಸೋ ಎಲ್ಲ ಲಕ್ಸುರಿ ಆಗಿ ಇದೆ ಬಿಡಿ. ಯೆಸ್, ಎಲ್ಲಾ ರೂಮ್ಗೂ ಎಸಿ ಇದೆ. ಅಂಡ್ ಇದು ಹೈಟ್ ಜಾಸ್ತಿ ಇರೋದ್ರಿಂದ ಲಿಫ್ಟೆಬಲ್ ಕೊಟ್ಟಿದ್ದಾರೆ. ಅಂಡ್ ಇದು ಇನ್ನೊಂದು ವಾರ್ಡ್ರೋಬ್, ಸ್ಟೋರೇಜ್ ತುಂಬಾ ಚೆನ್ನಾಗಿದೆ. ಡ್ರೆಸ್ಸಿಂಗ್ ಟೇಬಲ್ ಅಂಡ್ ಡ್ರಾಯರ್, ಅದ್ರ ಪಕ್ಕದಲ್ಲೇ ನಮಗೆ ವಾಶ್ರೂಮ್. ವಾಶ್ರೂಮ್ ಇಟ್ಸ್ ಕಂಪ್ಲೀಟ್ಲಿ ಅಮೇಝಿಂಗ್ ಬಿಕಾಸ್ ಇದರಲ್ಲಿ ಸ್ಕೈಲೈಟ್ ಶವರ್ ಏರಿಯಾ ಇದೆ. ಲೈಕ್ ಹೈಲಿ ಲಕ್ಷುರಿ ರೆಸ್ಟೋರೆಂಟ್ ಫೀಲ್. ಕರೆಕ್ಟ್, ಹೌದು. ಒಳಗಡೆ ತುಂಬಾ ಡಿಫರೆಂಟ್ ಆಗಿದೆ, ಶವರ್ ತುಂಬಾ ದೊಡ್ಡದಾಗಿದೆ ನೋಡಿ. ಯೆಸ್, ಸ್ಕೈಲೈಟ್ ಇದೆಯಲ್ಲ, ವಾಶ್ರೂಮ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹೌದು. ಅಂಡ್ ಇದು ನಿಮ್ಮ ಮಿರರ್ ಅಂಡ್ ವಾಶ್ ಬೇಸಿನ್. ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲೇ ಕಿಡ್ಸ್ ರೂಮ್ ಇದೆ. ಕಿಡ್ಸ್ ರೂಮ್ ಅಲ್ವಾ? ಯೆಸ್, ಇದು ಕಿಡ್ಸ್ ರೂಮ್. ಓಕೆ, ನೀವು ನೋಡಿ ಕಿಡ್ಸ್ ರೂಮ್ ಕರೆಕ್ಟ್ ಆಗಿದೆ ಬಿಡಿ. ಯೆಸ್ ಹೌದು, ಪಿಂಕ್ ಯೂಸ್ ಮಾಡಿದ್ದಾರೆ. ಆ ಕಲರ್ ಎಲ್ಲಾನು ನಮಗೆ ಏಜ್ಗೆ ಮತ್ತೆ ಎಷ್ಟು ಡಿಟೇಲಿಂಗ್ ಆಗಿ ಕೊಟ್ಟಿದ್ದಾರೆ. ಕರೆಕ್ಟ್, ನಿಮಗೆ ಕೆಳಗೆ ಬಂದಂಗೆ ಒಂದು ಸ್ಟೆಪ್ಸ್ ಬರುತ್ತೆ, ಮತ್ತೆ ಬೆಡ್ಗೆ ಮತ್ತೆ ಇನ್ನೊಂದು ಸ್ಟೆಪ್ ಇದೆ. ಯೆಸ್ ಕರೆಕ್ಟ್. ಅಂಡ್ ಡ್ರಾಯರ್ಸ್, ಡ್ರಾಯರ್ಸ್ ಮಕ್ಕಳಿಗೆ ತಿಂಗ್ಸ್ ಕೊಡಕ್ಕೆ, ಸ್ಟೋರೇಜ್ಗೆ ಯೂನಿಟ್ಸ್. ಕರೆಕ್ಟ್, ಹೌದು. ಅಂಡ್ 10 ಫೀಟ್ ಕರ್ಟನ್. ಹ್ಮ್ ವೆಂಟಿಲೇಷನ್ ನೋಡಿ ಎಷ್ಟು ಲೈಟಿಂಗ್ ತುಂಬಾ ಚೆನ್ನಾಗಿದೆ. ಕರೆಕ್ಟ್, ಇಲ್ಲಿ ವೈಟ್ ಶೀಟ್ ಕೊಟ್ಟಿದ್ದಾರೆ, ವೈಟ್ ಶೀಟ್ ಪೈಂಟ್ ಕೊಟ್ಟಿದ್ದಾರೆ. ಬೇರೆ ಆ ಕಡೆ ಒಂದು ಇದು ಕೊಟ್ಟಿದ್ದಾರೆ, ವಾಲ್ ಡಿಸೈನ್. ವಾಲ್ ಲ್ಯಾಂಪ್ಸ್, ಹ್ಮ್, ಇದೆಲ್ಲ ವಾಲ್ ಲ್ಯಾಂಪ್ಸ್. ವಾಲ್ ಲ್ಯಾಂಪ್ಸ್ ಅಲ್ವಾ? ಓಕೆ, ಇದು ಸ್ಪೇಸ್ ಆಗುತ್ತೆ. ಇದು ವಾಕ್ ಇನ್ ವಾರ್ಡ್ರೋಬ್, ಇದು ಕೂಡ 10 ಫೀಟ್. ಓಕೆ, ಇದು ನೋಡಿ ಪರ್ಪಲ್ ಕಲರ್. ಯೆಸ್, ಪರ್ಪಲ್ ಕಲರ್ ಇಂದ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ವಾರ್ಡ್ರೋಬ್ ಗೆ 2 ಡ್ರಾಯರ್ಸ್ ಅಂಡ್ ಸ್ಟೋರೇಜ್ ಯೂನಿಟ್ ಅಂಡ್ ಲಾಫ್ಟ್. ಇದು ನಿಮಗೆ ಕ್ಲೋಸಬಲ್ ಕೂಡ ಇದೆ ಡೋರ್. ಓಕೆ, ಕ್ಲೋಸ್ ಮಾಡ್ಕೋಬಹುದು ಅಲ್ವಾ? ಯೆಸ್ ಹೌದು. ಓಕೆ, ಇನ್ನೊಂದು ವಾರ್ಡ್ರೋಬ್ ಫೀಲ್ ಕೊಡುತ್ತೆ. ಇದು ಡ್ರೆಸ್ಸಿಂಗ್ ಟೇಬಲ್, ಸ್ಟೋರೇಜ್ ಯೂನಿಟ್ ಅಂಡ್ ಡ್ರಾಯರ್ಸ್. ಅದ್ರ ಪಕ್ಕನೇ ನಿಮಗೆ ವಾಶ್ರೂಮ್ ಬರುತ್ತೆ. ಟಚ್ ವಾಶ್ರೂಮ್ ಇದೆ ಅಲ್ವಾ? ಸೋ ಇಲ್ಲಿ ಏನು ಬಾತ್ ಟಬ್ ಅನ್ಸುತ್ತೆ. ಯೆಸ್, ಬಾತ್ ಟಬ್. ಕಿಡ್ಸ್ ರೂಮ್ ಆಗಿರೋದ್ರಿಂದ ಬಾತ್ ಟಬ್ ಕೊಟ್ಟಿದ್ದಾರೆ. ಬಾತ್ ಟಬ್ ಅಲ್ವಾ? ಬಾತ್ ಟಬ್ ಅಂಡ್ ಇದು ಮಿರರ್, ವಾಚ್ ಬೇಸಿನ್ ಅಂಡ್ ಶವರ್ ಏರಿಯಾ. ಶವರ್ ಏರಿಯಾ ಮತ್ತೆ ವಾಲ್ ಮೌಂಟೆಡ್ ಕಬೋರ್ಡ್. ವಾಲ್ ಮೌಂಟೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಯೆಸ್, ತುಂಬಾ ಚೆನ್ನಾಗಿದೆ ಬಿಡಿ. ಪ್ರಶಾಂತ್, ಇದು ರೂಮ್ ಥಿಯೇಟರ್. ಬಿಫೋರ್ ದಟ್ ಮೇಲ್ಗಡೆ ನೋಡಿ ಸ್ಕೈಲೈಟ್ ಕೊಟ್ಟಿದ್ದಾರೆ. ಹೌದು, ಫಾಲ್ ಸೀಲಿಂಗ್ ಮಾಡ್ಬೇಕಾದ್ರೆ ಮಾಡಿರೋದು ಅನ್ಸುತ್ತಲ್ವ? ಫಾಲ್ ಸೀಲಿಂಗ್ ಅಲ್ಲ, ಅದು ಸ್ಲ್ಯಾಬ್ ಹಾಕ್ಬೇಕಾದ್ರೇನೆ ನಿಮಗೆ ಕೊಡ್ತಾರೆ. ಸ್ಕೈಲೈಟ್ ಇದೆಲ್ಲ ಸ್ಕೈಲೈಟ್ ಆರ್ಸಿಸಿ ಟೈಮ್ ಅಲ್ಲಿ. ಯೆಸ್ ಹೌದು. ಅಂಡ್ ಇದು ಕರ್ಟನ್,
ಓಕೆ. ಇದು ನಾರ್ಮಲ್ ಕರ್ಟನ್ ಗಿಂತ ಇದು ಡಿಫರೆಂಟ್ ಆಗಿದೆ. ಡಿಫರೆಂಟ್ ಆಗಿದೆ ಇದು ಕರ್ಟನ್. ಓಕೆ. This is the door and ಇದು ಬಾಲ್ಕನಿ ಬರುತ್ತೆ. ಇದು ಹೋಮ್ ಥಿಯೇಟರ್. ಈ ಮನೆದು ಹೋಮ್ ಥಿಯೇಟರ್ ನಿಮ್ಗೆ ಸಪ್ರೇಟ್ ಬರುತ್ತೆ ಬಾಲ್ಕನಿಗೆ ಅಟ್ಯಾಚ್ ಆದಂಗೆ. ಅಂಡ್ ದಿಸ್ ಸೀಟರ್ ಸಿಕ್ಸ್ ಸೀಟರ್ ಇದೆ. ನೀವು ಕ್ವಾಲಿಟಿ ನೋಡ್ಬೋದು, ಕ್ವಾಲಿಟಿ ಇಸ್ ಕಂಪ್ಲೀಟ್ಲಿ ಎಕ್ಸ್ಟ್ರೀಮ್ಲಿ ಗುಡ್. ಆಕ್ಚುಲಿ ನಿಮ್ಗೆ ಇದು ಹೋಮ್ ಥಿಯೇಟರ್. ಹೋಮ್ ಥಿಯೇಟರ್ ಆದ್ಮೇಲೆ ಇದು ನಿಮ್ದು ಬಾಲ್ಕನಿ ಏರಿಯಾ. ಬಾಲ್ಕನಿ ಏರಿಯಾದಲ್ಲಿ ಲುಕ್ ಅಟ್ ದ ವ್ಯೂ. ವ್ಯೂ ಅಂತೂ ಎಕ್ಸ್ಟ್ರೀಮ್ಲಿ ಗುಡ್. ಅಂಡ್ ಟೆರೆಸ್ ಹೋಗೋಕೆ ನಮಗೆ ಸ್ಟೇಕೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ದ ಸ್ಟೇಕೇಸ್ ಮೇಲ್ಗಡೆ ಟೆರೆಸ್ಗೆ. ಅಂಡ್ ಇದು ಕೆಳಗಡೆ ಸ್ಟೋನ್ ವರ್ಕ್ ನ ಕೊಟ್ಟಿದ್ದಾರೆ ಪ್ರಶಾಂತ್. ಇದು ಟೆರೆಸ್. ಯೆಸ್, ಟೆರೆಸ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಕೂಡ ಇದೆ. ಅಂಡ್ ಸೋಲಾರ್ ಇದೆ. ಯೆಸ್, ಮೇಲ್ಗಡೆ ವಾಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ತಗೋಬೇಕು ಅಂತ ಅನ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಶ್ರೀರಾಮ್. ಥ್ಯಾಂಕ್ ಯು.